ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹುಳಿಯಾರಿನ ವಿದ್ಯಾವಾರಧಿಯಲ್ಲಿ ಮಕ್ಕಳ ಸಾವು ಪ್ರಕರಣದ ತನಿಖೆಯನ್ನು ಸರ್ಕಾರ ಸಿಐಡಿಗೆ ವಹಿಸಿದೆ. ಈಗಲಾದರೂ ಸತ್ಯ ಹೊರಬರಲಿದೆ ಎಂಬ ನಿರೀಕ್ಷೆ ಮಕ್ಕಳನ್ನು ಕಳೆದುಕೊಂಡ ಪೋಷಕರಲ್ಲಿ ಮೂಡಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನ ವಿದ್ಯಾವಾರಧಿ ಇಂಟರ್ನ್ಯಾಷನಲ್ ಶಾಲೆಯ ಮೂವರು ವಿದ್ಯಾರ್ಥಿಗಳು ಹಾಗೂ ಓರ್ವ ಸೆಕ್ಯೂರಿಟಿ ಗಾರ್ಡ್ ವಿಷ ಆಹಾರಕ್ಕೆ ಬಲಿಯಾಗಿದ್ದರು. ಈ ಘಟನೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದವು ಮುಗಿಲು ಮುಟ್ಟಿತ್ತು. ಜೊತೆಗೆ ಮಕ್ಕಳ ಸಾವಿಗೆ ವಿಷ ಆಹಾರ ಕಾರಣ ಎಂಬ ಸತ್ಯವು ಮೆಡಿಕಲ್ ವರದಿಯಿಂದ ಬಹಿರಂಗವಾಗಿತ್ತು. ಆದರೆ ಊಟಕ್ಕೆ ವಿಷ ಹಾಕಿದ್ದು ಯಾರು ಎಂಬ ಕಠೋರ ಸತ್ಯ ಮಾತ್ರ ಹೊರಬರಲೇ ಇಲ್ಲ. ಅಷ್ಟಕ್ಕೂ ಮಕ್ಕಳು ಸೇವಿಸಿದ ಊಟಕ್ಕೆ ವಿಷ ಸೇರಿದ್ದಾದರೂ ಹೇಗೆ? ಯಾರಾದರೂ ವಿಷ ಹಾಕಿದ್ರ? ಇಂಥ ಹತ್ತಾರು ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದಿವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರಿಂದಲೂ ಸತ್ಯ ಬಯಲಿಗಿಳಿಯುವ ಕಾರ್ಯ ಆಗಲೇ ಇಲ್ಲ. ಹೇಳಿ ಕೇಳಿ ವಿದ್ಯಾವಾರಿಗೆ ಇಂಟರ್ನ್ಯಾಷನಲ್ ಶಾಲೆ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಒಡೆತನದ ಶಾಲೆ. ಇಂಥ ಶಾಲೆಯಲ್ಲಿ ನಡೆದ ದುರಂತ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಮಾಜಿ ಶಾಸಕರ ವಿರೋಧಿಗಳು ಅವರ ಹೆಸರಿಗೆ ಮಸಿ ಬಳಿಯಲು ಮಕ್ಕಳ ಊಟಕ್ಕೆ ವಿಷ ಹಾಕಲಾಗಿದೆ ಎಂಬ ಮಾತುಗಳು ಕೇಳಿಬಂದವು. ಹೀಗೆ ಅಂತೆ ಕಂತೆ ಆರೋಪಗಳ ನಡುವೆಯೂ ದುರಂತ ನಡೆದು 4 ತಿಂಗಳು ಕಳೆದು ಹೋದವು. ಆದರೆ ಮಕ್ಕಳ ಸಾವಿನ ಹಿಂದಿನ ಸತ್ಯ ಮಾತ್ರ ಹೊರ ಬರಲೇ ಇಲ್ಲ. ಮುದ್ದು ಮಕ್ಕಳನ್ನ ಕಳೆದುಕೊಂಡ ಪೋಷಕರ ನೋವು ಮಾತ್ರ ಹಾಗೆಯೇ ಉಳಿದಿದೆ. ಪೊಲೀಸರ ತನಿಖೆ ಎಲ್ಲಿಗೆ ಬಂತು, ಯಾವ ದಿಕ್ಕಿನಲ್ಲಿದೆ ಎಂಬುದು ಮಾತ್ರ ಯಾರಿಗೂ ತಿಳಿದಿಲ್ಲ. ಇದೆಲ್ಲವನ್ನು ಮನಗೊಂಡ ಹ್ಯೂಮನ್ ಪ್ರೊಟೆಕ್ಟ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಾದಿಕ್ ಪಾಷಾ ಎಂಬುವವರು ಮಕ್ಕಳ ಸಾವಿನ ಪ್ರಕರಣವನ್ನ ಸಿಐಡಿಗೆ ವಹಿಸುವಂತೆ ಕೋರಿದರು. ಇದನ್ನು ಪರಿಗಣಿಸಿರುವ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಒಪ್ಪಿಸಿದೆ. ಈಗಲಾದರೂ ತನಿಖೆ ಚುರುಕುಗೊಂಡು ಸಿಐಡಿ ಅಧಿಕಾರಿಗಳು ಮಕ್ಕಳ ಸಾವಿನ ಹಿಂದಿನ ಸತ್ಯ ಬಯಲು ಮಾಡುತ್ತಾರಾ? ಆ ಮೂಲಕ ಮಕ್ಕಳನ್ನ ಕಳೆದುಕೊಂಡ ಪೋಷಕರಿಗೆ ನ್ಯಾಯ ಒದಗಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಸರ್ಕಾರ ಕೆರೆಗಳ ಪುನಶ್ಚೇತನ ಮಾಡಲಿದೆ ಎಂದು ನೆಲಮಂಗಲದಲ್ಲಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ತಾಲೂಕಿನ ತೊಣಚಿನಕುಪ್ಪೆ ಕೆರೆ ಪುನಶ್ಚೇತನ ಹಾಗೂ ಸುಸ್ಥಿರ ಜಲಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾನೂನು ಸಂಸದೀಯ ವ್ಯವಹಾರ ಹಾಗೂ ಸಣ್ಣ ನೀರಾವರಿ ಸಚಿವ ಟಿಬಿ ಜಯಚಂದ್ರ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಕೆರೆ ಒತ್ತುವರಿ ಮಾಡುವವರಿಗೆ ಕಾನೂನು ರೀತಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಜ್ಯದ ಪ್ರತಿಯೊಂದು ಕೆರೆಗಳನ್ನು ಉಳಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಚಿಂತನೆ ಇದೆ ಎಂದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಯೋಗದೊಂದಿಗೆ ಪ್ರಮುಖ ನೀರಿನ ಮೂಲಗಳಾದ ಕೆರೆಗಳ ಪುನಶ್ಚೇತನಕ್ಕಾಗಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸುವಂತಹ ಗಮನ ಹರಿಸಿದೆ. ಕೆರೆ ಅಂಗಳವನ್ನು ಅತಿಕ್ರಮ ಪ್ರವೇಶ ಮಾಡಿ ಕೆರೆ ಪರಿಸರ ಹಾಗೂ ಒತ್ತುವರಿ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಮಳೆ ನೀರು ಸಂಗ್ರಹಿಸಿ ಇಂಗಿಸುವತ್ತ ಪ್ರತಿಯೊಬ್ಬರೂ ಗಮನಹರಿಸಬೇಕು. ಕುಮುದ್ವತಿ, ಅರ್ಕಾವತಿ, ವೃಷಭಾವತಿ ತ್ಯಾಜ್ಯ ನೀರನ್ನು ಶುದ್ದೀಕರಣ ಮಾಡುವ ಯೋಜನೆ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಮಳೆ ನೀರನ್ನ ಸಂಗ್ರಹಿಸಿ ಇಂಗಿಸುವಂತ ಕೆಲಸವನ್ನು ಆಗಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ನಾವು ಒಂದು ಈ ರೀತಿಯಾಗಿ ನೀರನ್ನೇ ಬಂಡವಾಳ ಮಾಡಿಕೊಂಡು ನಮ್ಮಲ್ಲಿ ಕೈಗಾರಿಕೆಗಳು ಬಹಳ ಮುಖ್ಯ. ಉದ್ಯೋಗದ ದೃಷ್ಟಿಯಿಂದ, ರಾಜ್ಯದ ಆರ್ಥಿಕ ಸ್ಥಿತಿಯ ದೃಷ್ಟಿಯಿಂದ ನಾವು ಕೈಗಾರಿಕೆಗಳು ಕೂಡ ಬರಬೇಕು. ಆದರೆ ಈ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಯಾವುದಪ್ಪ ಅಂದ್ರೆ ನೀರು. ನೀರು ಎರಡವಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ನೀರು ಎರಡವಾಗಿದ್ರೆ ಯಾವ ತೊಂದರೆಯೂ ಇರ್ತಿರ್ಲಿಲ್ಲ. ಇಲ್ಲಿ ಯಾವ್ದಾದ್ರು ಪಕ್ಕದಲ್ಲಿ ನದಿ ಪರಂಗಿದ್ದಿದ್ರೆ ನಾವೇನು ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರೆ ನಾವು ಮಳೆ ನೀರಿನಲ್ಲೇ ನಾವು ಇವತ್ತು ಆಶ್ರಯಿಸಬೇಕಾಗಿದೆ. ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ್ ಮಾತನಾಡಿ, ಪೆಪ್ಸಿಕೋ ಕಂಪನಿ ಬಹುರಾಷ್ಟೀಯ ಕಂಪನಿಯಾಗಿದ್ದು ನಾನು ಶಾಸಕನಾಗಿ 4 ವರ್ಷಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಅಭಿವೃದ್ಧಿ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಒತ್ತು ನೀಡಲು ಮನವಿ ಸಲ್ಲಿಸಿದ್ದು ಪೆಪ್ಸಿಕೋ ಸಂಸ್ಥೆ ಸಹಕರಿಸುತ್ತಿಲ್ಲ. ಈ ಭಾಗದಲ್ಲಿ ತೊಣಚಿನ ಕುಪ್ಪೆ ಕೆರೆ ಅತ್ಯಂತ ಚಿಕ್ಕ ಕೆರೆಯಾಗಿದ್ದು ಕಂಪನಿ ಸುತ್ತಮುತ್ತಲಿನ ದೊಡ್ಡ ಕೆರೆಗಳನ್ನು ಅಭಿವೃದ್ಧಿ ಮಾಡಿದರೆ ಅಂತರ್ಜಲ ಮಟ್ಟ ಇನ್ನೂ ಉತ್ತಮವಾಗಲಿದೆ ಎಂದರು. ಈ ಅಭಿವೃದ್ಧಿ ಸುತ್ತಮುತ್ತಲು ಇರೋದು ಇದೊಂದೇ ಸಣ್ಣ ಹಳ್ಳಿ, ಒಂದು 8 ಮನೆ.
ಅದು ಸುತ್ತಮುತ್ತಲು ಯಾವುದು ಅದೇ ಆ ದೊಡ್ಡ ಕೆರೆ ನಮ್ದು ಬೇಗೂರು ಕೆರೆ ಮಾಡಿದ್ರೆ ನೀವು ಅದರಲ್ಲಿ ಸುಮಾರು ಒಂದು 400 ಎಕರೆ ಚಿಲ್ಲರೆ ಇದೆ. ಅದು ಅಂತ ಕೆರೆನ ತಾವು ಅಭಿವೃದ್ಧಿ ಮಾಡಿದ್ರೆ ನಮ್ಮ ನೀರಿನ ಮಟ್ಟ ಮತ್ತು ನಮ್ಮ ಅಂತರ್ಜಲ ನಿಜವಾಗ್ಲೂ ಬಹಳ ಒಳ್ಳೆಯ ಕೆಲಸ ಆಗ್ತಿತ್ತಲ್ಲಿ. ಆದ್ರೂ ಕೂಡ ಈ ಕೆರೆನ ತಾವು ಮಾಡಿದಿರಿ. ಆದ್ರೆ ನಿಮ್ಮ ಫ್ಯಾಕ್ಟರಿಗೆ ಇಟ್ ಇಸ್ ಎ ಮಲ್ಟಿ ನ್ಯಾಷನಲ್ ಕಂಪನಿ, ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗಬೇಕಷ್ಟೇ. ಪೊಲೀಸರು ಅಮಾಯಕರನ್ನು ಬಂಧಿಸುವ ಮೂಲಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಶಾಸಕ ಮಾಧುಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಅಮಾಯಕರನ್ನು ರಾತ್ರಿ ಹೊತ್ತಿನಲ್ಲಿ ಮನೆಗಳಿಗೆ ನುಗ್ಗಿ ಬಾಂಧಿಸುವುದರ ವಿರುದ್ದ ಬಿಜೆಪಿ ಮಾಜಿ ಶಾಸಕ ಜಿಸಿ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ಬಳಿ ತಮ್ಮ ಬೆಂಬಲಿಗರೊಂದಿಗೆ ಧರಣಿ ಸತ್ಯಾಗ್ರಹ ನಡೆಸಿದರು. ಬಿಜೆಪಿ ವತಿಯಿಂದ ಬಗರ್ ಹುಕುಂ ಸಾಗುವಳಿ ಬಗ್ಗೆ ಪ್ರತಿಭಟನೆ ನಡೆಸಿದ ನಂತರ ತಾಲೂಕು ಕಚೇರಿ ಮೇಲೆ ದಾಳಿ ನಡೆದ ವಿಷಯವಾಗಿ ಪೊಲೀಸರು ರಾತ್ರೋರಾತ್ರಿ ಅಮಾಯಕರನ್ನ ಬಂಧಿಸಿದ್ದಾರೆ. ಇದು ಪೊಲೀಸರ ದೌರ್ಜನ್ಯ ಎಂದು ಆರೋಪಿಸಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ತಹಸೀಲ್ದಾರ್ ಕಚೇರಿ ಮೇಲೆ ನಡೆದ ದಾಳಿ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ 8 ಜನ ಬಿಜೆಪಿ ಕಾರ್ಯಕರ್ತರು ಹಾಗೂ ಇತರರ ಮೇಲೆ ಪೊಲೀಸರಿಗೆ ದೂರು ನೀಡಲಾಗಿದೆ ಹಾಗೂ ಸಿಂಗಾಪುರದ ಸಿದ್ದರಾಮಯ್ಯ, ಹೊನ್ನೇಬಾಗಿಯ ಲೋಕೇಶ್ ಹಾಗೂ ಸಾದರಹಳ್ಳಿಯ ರಂಗನಾಥ್ ಎಂಬುವವರನ್ನ ರಾತ್ರೋರಾತ್ರಿ ಪೊಲೀಸರು ಎಳೆದುಕೊಂಡು ಬಂದು ಕೇಸ್ ಹಾಕಿದ್ದಾರೆ. ಇವರು ಅಮಾಯಕರು. ಪೊಲೀಸರು ಇವರನ್ನ ಬಂಧಿಸಿರುವುದು ಸರಿಯಲ್ಲ, ಕೂಡಲೇ ಅಮಾಯಕರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಜಿಸಿ ಮಾಧುಸ್ವಾಮಿ, ಗುಳ್ಳೆನೆರೆ ಬುದ್ದಿಯ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಅವರು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಪಡೆದು ಜಿಲ್ಲೆಯಲ್ಲಿ ಬರಗಾಲಕ್ಕೆ ತುತ್ತಾದ ಸಂದರ್ಭದಲ್ಲಿ ತಾಲೂಕಿಗೆ ಬರ ಪರಿಹಾರಕ್ಕಾಗಿ ಸ್ಥಳಕ್ಕೆ ಆಗಮಿಸಲಿಲ್ಲ. ಗೋಶಾಲೆ ತೆರೆದಾಗ ಇದರ ಬಗ್ಗೆ ಗಮನಹರಿಸಲಿಲ್ಲ. ತಾಲೂಕಿನಲ್ಲಿ ತಮಗೆ ಬೇಕಾದ ಅಧಿಕಾರಿಗಳನ್ನು ಇಟ್ಟುಕೊಂಡು ಲೂಟಿ ಹೊಡೆಯುತ್ತಿದ್ದಾರೆ. ಆದರೆ ಮೊನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷದವರೆಂದು ಹೆಚ್ಚಿನ ಕಾಳಜಿ ವಹಿಸಿ ಪೊಲೀಸರಿಗೆ ಅಮಾಯಕರನ್ನು ಬಂಧಿಸಲು ತಿಳಿಸಿದ್ದಾರೆ ಎಂದರು. ಅದಕ್ಕಾಗಿ ಪೊಲೀಸರು ರಾತ್ರಿ ಹೊತ್ತು ಮನೆಗಳಿಗೆ ಹೋಗಿ ಮನೆಯ ಹೆಣ್ಣು ಮಕ್ಕಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಂಧಿಸುವ ಬದಲು ನಾವೇ ಇಲ್ಲಿಗೆ ಬಂದಿದ್ದೇವೆ, ಎಲ್ಲರನ್ನೂ ಬಂಧಿಸಿ ಅಲ್ಲಿಯ ತನಕ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಪೊಲೀಸ್ ಠಾಣೆ ಮುಂದೆ ಸಾವಿರಾರು ಹಿಂಬಾಲಕರ ಜೊತೆಯಲ್ಲಿ ಧರಣಿ ನಡೆಸಿದರು. ಸಾಮಾನ್ಯವಾಗಿ ಬೇಲಬಲ್ ಅಫೆನ್ಸ್ ಹಾಕುವರು ನಮ್ಗೆ ಹೇಳಿರು ಸರ್ ಬೇಲಬಲ್ ಅಫೆನ್ಸ್ ಅಲ್ಲಿ ಇದಾರೆ ಬೇಲ್ ತಗೊಳ್ಳಿ ಅಂತ ಹೇಳಿದ್ರು. ಅವರು ಅಷ್ಟು ಸಹಾಯ ಮಾಡಿರು ಸರಿ ಅಂತ ಕೋರ್ಟ್ ಹೋಗೋದ್ರೊಳಗೆ Section 2A ನಾನ್ ಬೇಲಬಲ್ ಅಫೆನ್ಸ್ ಮಾಡಿ ಉಪಾಯವಾಗಿ ನಮ್ಮ ಹುಡುಗನ ಹೊಳೆಕ್ ಹಾಕಕ್ ಮಾಡಿದ್ರು. 8 ಜನದ ಮೇಲೆ FIR ಇತ್ತು. 8 ಜನದ ಮೇಲೆ ನಾವು ತಿಪ್ಪು ಕೋರ್ಟ್ ಅಲ್ಲಿ ಇವತ್ತು ಆಂಟಿಸಿಪೇಟರಿ ಬೂ ಮೇಲ್ ಮೂವ್ ಮಾಡಿದ್ವಿ, ನಾವು ತಗೋತೀವಿ. ಈ ಮಧ್ಯೆ ನಿನ್ನೆ ಬೆಳಿಗ್ಗೆಯಿಂದ ನಿನ್ನೆ ಸಾಯಂಕಾಲ ಸನ್ಮಾನ್ಯ ಉಸ್ತುವಾರಿ ಸಚಿವ ತುಮಕೂರಿಗೆ ಬಂದು ಹೋದ್ಮೇಲೆ ಅಲ್ಲಿಂದ ಒತ್ತಡ ಇವರಿಗೆ, ಅವ್ರನ್ನ ಅರೆಸ್ಟ್ ಮಾಡು, ಇವ್ರನ್ನ ಅರೆಸ್ಟ್ ಮಾಡು, ಮಾಧುಸ್ವಾಮಿ ಮಾಡು. ಯಾವ ಟಿವಿ ನೀವು ನೋಡಿ ಟಿವಿ ನಾನು ಎಂಟರ್ ಆಗೋಗಿರೋದು ಒಡವಾಗಿರೋದಲ್ಲ. ಎಸ್, ನಾವು ತಾಲೂಕ್ ಆಫೀಸ್ಗೆ ಎಂಟರ್ ಆಗಿದ್ದೀವಿ, ನಾವು ಯಾರು ಡಿನೇ ಮಾಡಿಲ್ಲ, ನಾವು ಅದನ್ನು ಒಡೆದಿ ತೋರಿಸಪ್ಪ ನಿಮ್ಮ ಶೂಟಿಂಗ್ ಅಲ್ಲಿ ಅಂತ ಕೇಳ್ತಾ ಇದೀವಿ. ನಾವು ಸಚಿವರು ಈಗ ನಿಮ್ಮ ಮೇಲೆ ಬಂದ ಮಾಡಬೇಕು ಅಂತ ಇದ್ ಮಾಡ್ತಿದಾರ? ನನಗೆ ಗೊತ್ತಿಲ್ಲ ಸರ್, ನನ್ನ ಬಗ್ಗೆ ನನಗೆ ನನಗೆ ತಿಳಿದ ಮಟ್ಟಿಗೆ ಅವರು ಇದಾರೆ ಶೂಟಿಂಗ್ ಅಲ್ಲಿ, ಯಾಕೆ ಅವ್ರ ಮೇಲೆ ಎಫ್ಐಆರ್ ಆಗಿಲ್ಲ ಅನ್ನೋ ಪ್ರಶ್ನೆ ರೈಸ್ ಆಯ್ತು. ಆದ್ರೆ ಆಗ್ಲಿ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದೆ. ದಿ ರಿಪರ್ಕಷನ್ ಆಫ್ ಲಾ, ಇವರೊಂದು FIR ಹಾಕಿದ್ರು ಇತರರು ಅಂತಿದ್ರು. ಇವ್ರು ಏನ್ ಮಾಡಬೇಕಾಗಿತ್ತು, ಇತರರು ಇವ್ರ ಗಮನಕ್ಕೆ ಬಂದ್ರೆ ಶೂಟಿಂಗ್ ಅಲ್ಲಿ ಇವ್ರ ಫೋಟೋಗಳನ್ನ ಐಡೆಂಟಿಫೈ ಮಾಡಿದ್ರೆ ಯಾರ್ಯಾರಂತ ಇವ್ರಿಗೆ ಗೊತ್ತಿದ್ರೆ ಕೋರ್ಟ್ಗೆ ಒಂದು ಮೆಮೋ ಹಾಕಬೇಕಾಗಿತ್ತು. ಇವರಷ್ಟೇ ನಮ್ಗೆ ಬೇಡಿಕೆ. ಬಗರ್ ಹುಕುಂ ಸಮಿತಿಗೆ ಅರ್ಜಿ ಹಾಕಿ 16 ವರ್ಷ ಕಳೆದರೂ ತಹಸೀಲ್ದಾರ್ ಇದುವರೆಗೆ ಮಂಜೂರಾತ್ರಿ ಪತ್ರ ನೀಡಿಲ್ಲ. ಮಂಜೂರಾತ್ರಿ ನೀಡದಿದ್ರೂ ಫಲಾನುಭವಿಗಳಿಂದ 25,000 to 30,000 ರೂಪಾಯಿ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ಇದರಿಂದ ತಾಲೂಕಿನಲ್ಲಿ ತಹಸೀಲ್ದಾರ್ ದೌರ್ಜನ್ಯ ಹೆಚ್ಚಿದೆ. ಈ ಕೂಡಲೇ ತಹಸೀಲ್ದಾರ್ ಆರ್ ಗಂಗೇಶ್ ಹಾಗೂ ಸಿಪಿಐ ಮಾರಪ್ಪ ಅವರನ್ನು ಸರ್ಕಾರ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರೊಂದು ಹೇಳಿಕೆ ಕೊಟ್ಟು ಯಾವ ತಾಲೂಕಲ್ಲಿ ಬಗರಕ್ಕೂ ಅರ್ಜಿ ಇತ್ಯರ್ಥ ಆಗಿದೆ, ಬಾಕಿ ಇಲ್ಲ, ಅಲ್ಲಿಗೆ ಇನ್ನೊಂದು ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ. ನಮ್ಗೆ ನೋವಾಯ್ತು, ಈ ತಾಲೂಕು ತಹಸೀಲ್ದಾರರು ಶಾಸಕರು ಬಗರಕ್ಕೂ ಅರ್ಜಿ ವಿಲೇ ಮಾಡದೆ ಅಕಸ್ಮಾತ್ ಇಲ್ಲಿರೋ ರೈತರಿಗೆ ಇನ್ನೊಂದು ಅವಕಾಶವನ್ನು ವಂಚನೆ ಮಾಡ್ತಿದ್ದಾರೆ ಅಂತೇಳಿ ನಾವು ಪ್ರೊಟೆಸ್ಟ್ ಮಾಡಕ್ ಹೊರಟು. ಪ್ರೊಟೆಸ್ಟ್ ಮಾಡಬೇಕಾದ್ರೆ ಸನ್ಮಾನ್ಯ ತಹಸೀಲ್ದಾರರು ಬಗರಕ್ಕೆ ಸೀಮಿತವಾಗಿ ಏನೇನು ನ್ಯೂನತೆಗಳಿದ್ದು ಪಟ್ಟಿ ಮಾಡಿಕೊಟ್ವಿ. ನಾವು ಸಮಾಧಾನವಾಗಿ ಹೋಗಿ ತಾಲೂಕ್ ಆಫೀಸ್ಗೆ ಹೋಗಿ ಸ್ವಲ್ಪ ಮಾತಾಡಿ ಭಾಷಣ ಅಂದಾಗ ಈ ಸ್ಟ್ರೈಕ್ ಮಾಡಬೇಕಾದ್ರೆ ಸ್ವಲ್ಪ ಅಸಭ್ಯವಾಗಿ ಮಾತಾಡಿರ್ಬೋದು. ಅವರಿಗೆ ಮನವಿ ಕೊಟ್ಟು ಎಸಿ ಅವರಿಗೆ ನಾವು ಗಂಭೀರವಾಗಿ ವಾಪಸ್ ಬಂದ್ವಿ. ಏಯ್ ಸುಮ್ಮನಿರೋ, ಅಲ್ಲಿ ನಮ್ಮ ಕಾರ್ಯಕರ್ತರು ಅಥವಾ ರೈತರು ಏನಿದ್ರು ಅಲ್ಲಿವರೆಗೆ ಸ್ಟ್ರೈಕ್.
ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಹೆಬ್ಬಾಕ ರವಿ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಮ್ಮ, ತಾಲೂಕು ಪಂಚಾಯಿತಿ ಸದಸ್ಯರಾದ ಸಿಂಗದಹಳ್ಳಿ ರಾಜ್ಕುಮಾರ್, ಶೈಲಾ ಶಶಿಧೂರ್ ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಸಂಘಟನೆಗಳು ಪ್ರಾಮಾಣಿಕವಾಗಿ ಕನ್ನಡ ಸೇವೆ ಮಾಡಬೇಕು ಎಂದು ಗುಬ್ಬಿಯಲ್ಲಿ ಸಾಹಿತಿ ಕವಿತಾ ಕೃಷ್ಣ ಹೇಳಿದ್ದಾರೆ. ಸಂಘಟನೆಗಳು ದೇವಾಲಯದ ತೀರ್ಥವಾಗಬೇಕೇ ಹೊರತು ಬರೀ ನೀರಾಗಿ ಹರಿಯಬಾರದು ಎಂದು ಸಾಹಿತಿ ಕವಿತಾ ಕೃಷ್ಣ ತಿಳಿಸಿದರು. ಗುಬ್ಬಿ ಪಟ್ಟಣದ ಶಿವರಾತ್ರಿ ಕಲ್ಯಾಣ ಮಂಟಪದಲ್ಲಿ ನವಕರ್ನಾಟಕ ಯುವಶಕ್ತಿ ಹಾಗೂ ಸಿದ್ದೇಶ್ ಅಭಿಮಾನಿ ಬಳಗದ ವತಿಯಿಂದ ಸಂಘದ ಉದ್ಘಾಟನೆ ಹಾಗೂ ರಕ್ತ ಶಿಬಿರ ಹಾಗೂ ನಿವೃತ್ತ ಯೋಧರ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಾಜ್ಯಕ್ಕೆ ಒಂದು ನಿಶ್ಚಿತವಾದ ಧ್ವಜದ ಅವಶ್ಯಕತೆ ಇದೆ. ಧ್ವಜಕ್ಕೆ ಸರಿಯಾದ ಮಾನದಂಡ ಇಲ್ಲದೇ ಇರುವುದರಿಂದ ಧ್ವಜವನ್ನ ಹೇಗೆ ಬೇಕೋ ಹಾಗೆ ಬಳಕೆಯಾಗುತ್ತಿದೆ. ಹಾಗಾಗಿ ಸರ್ಕಾರ ಅದನ್ನ ಸರಿಯಾದ ಮಾನದಂಡ ಬಳಕೆ ಮಾಡಬೇಕು ಎಂದರು. ಕನ್ನಡ ನಾಡಿನಲ್ಲಿ ಇಂದು ಸಾಕಷ್ಟು ಸಂಘಟನೆಗಳೂ ಇವೆ. ಆ ಎಲ್ಲಾ ಸಂಘಟನೆಗಳು ಕನ್ನಡದ ಪರವಾಗಿ ಹೋರಾಟ ಮಾಡಿ ರಾಜ್ಯದ ನೆಲ ಭಾಷೆ ನೀರಿಗಾಗಿ ಹೋರಾಟ ಮಾಡಬೇಕು. ಕನ್ನಡಕ್ಕೆ ತನ್ನದೇ ಆದ ಇತಿಹಾಸವಿದ್ದು ಪ್ರಪಂಚದಲ್ಲಿ 6,000 ಭಾಷೆಗಳಿವೆ. ಭಾರತದಲ್ಲಿ 3,600 ಹೆಚ್ಚು ಭಾಷೆ ಇದ್ದರೂ ಕನ್ನಡಕ್ಕೆ ಆದ ಪ್ರಾತಿನಿಧ್ಯ ನೀಡಲಾಗಿದೆ. ಆದರೆ ಇಂದು ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಕಲಿಸಲು ಹಿಂದೇಟು ಹಾಕುತ್ತಿರುವುದು ಸರಿಯಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡಬೇಕು ಎಂದರು. ಕನ್ನಡದ ಬಾವುಟದ ಬಗ್ಗೆ ಮುಗಿಲೆದ್ದಿದೆ. ಇದನ್ನು ಪ್ರಾರಂಭ ಮಾಡಿದವರು ಯಾರು ಗೊತ್ತೇ? ನಮ್ಮ ಕನ್ನಡದ ಕೃಷ್ಣ ನೆನೆಸಿಕೊಂಡ ಆಲಾ ಕೃಷ್ಣರಾಯರು ಮತ್ತೆ ರಾಜ್ಯಾಧ್ಯಕ್ಷ ಕೆಎನ್ ಲಿಂಗೇಗೌಡ, ಬೆಳ್ಳಾವಿ ಮಾಕರದ ಮಠದ ಕರವೀರ ಬಸವಸ್ವಾಮೀಜಿ, ಜಿಲ್ಲಾ ಅಧ್ಯಕ್ಷ ರೇಣುಕಾ ಪ್ರಸಾದ್, ಮುಖಂಡ ಬಟ್ಟಸ್ವಾಮಿ, ದಿಲೀಪ್ ಕುಮಾರ್, ಚಲನಚಿತ್ರ ನಟರಾದ ಡಿಂಗ್ರಿ ನಾಗರಾಜು, ನವನೀತ್ ರಾಜು, ಪಂಚಾಕ್ಷರಿ, ತಾಲೂಕು ಅಧ್ಯಕ್ಷ ಮಂಜುನಾಥ್ ಶ್ರೀನಿವಾಸ್ ಇತರರು ಹಾಜರಿದ್ದರು. ತುಮಕೂರಿನ ಎಸ್ಐಟಿ ಕಾಲೇಜಿನಲ್ಲಿ ಜಿಎಸ್ಟಿ ಕುರಿತ ಕಾರ್ಯಾಗಾರ ನಡೆಯಿತು. ವಿಷಯ ತಜ್ಞರು ಜಿಎಸ್ಟಿಯ ಬಗ್ಗೆ ಮಾಹಿತಿ ನೀಡಿದರು. ತುಮಕೂರಿನ ಎಸ್ಐಟಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಜಿಎಸ್ಟಿ ಕುರಿತು ಸಂವಾದ ಮತ್ತು ಕಾರ್ಯಾಗಾರವನ್ನು ಎಂಎಸ್ಎಂಇಯ ಜಂಟಿ ಕಾರ್ಯದರ್ಶಿ ಬಿಎಚ್ ಅನಿಲ್ ಕುಮಾರ್ ಉದ್ಘಾಟಿಸಿದರು. ಈ ವೇಳೆ ಕಾಸಿಯಾದ ಅಧ್ಯಕ್ಷ ಹನುಮಂತೇಗೌಡ ಮಾತನಾಡಿ, ಜಗತ್ತಿನ ಹಲವು ದೇಶಗಳಲ್ಲಿ ಜಿಎಸ್ಟಿ ತೆರಿಗೆ ಪದ್ದತಿ ಜಾರಿಯಲ್ಲಿದೆ. ಭಾರತ ಜಿಎಸ್ಟಿ ಅಳವಡಿಸಿಕೊಂಡ 17ನೇ ರಾಷ್ಟವಾಗಿದೆ. ಜಿಎಸ್ಟಿ ಅನ್ನೋದು ಕಬ್ಬಿಣದ ಕಡಲೆಯಲ್ಲ, ಇದು ಸರಳ ತೆರಿಗೆ ಪದ್ಧತಿ. ಇದರ ಬಗ್ಗೆ ಅರಿವು ಪಡೆದರೆ ಎಲ್ಲವೂ ಸುಲಭವಾಗಲಿದೆ ಎಂದರು. ಕೇಂದ್ರ ಸರ್ಕಾರ ಹಲವು ಕಾರ್ಯಕ್ರಮಗಳ ಮೂಲಕ ಜಿಎಸ್ಟಿ ಬಗ್ಗೆ ಅರಿವು ಮೂಡಿಸುತ್ತಿದೆ. ರಾಜ್ಯ ಸರ್ಕಾರ ಕೂಡ ಅರಿವು ಕಾರ್ಯಕ್ರಮಕ್ಕೆ ಅನುದಾನ ನೀಡಿದೆ ಎಂದರು. ಜಿಎಸ್ಟಿ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಗೊಂದಲಗಳಿವೆ. ಈ ತೆರಿಗೆ ಪದ್ಧತಿ ಬಹಳ ಸರಳವಾಗಿದೆ. ಹಿಂದೆ ಒಂದು ವಸ್ತು ಖರೀದಿಗೆ 4-5 ಕಡೆ ತೆರಿಗೆ ಹೋಗುತ್ತಿತ್ತು. ಜಿಎಸ್ಟಿ ಬಂದ ಮೇಲೆ ಒಂದು ವಸ್ತು ಖರೀದಿಗೆ ಒಂದೇ ತೆರಿಗೆ ಪಾವತಿಸುವಂತಾಗಿದೆ. ಇದು ದೇಶದ ಆರ್ಥಿಕ ವಲಯ ಅಭಿವೃದ್ಧಿಗೆ ಸಹಕಾರಿ ಎಂದರು. ಟ್ಯಾಕ್ಸ್ ಹಾಕ್ಬೇಕು, ಒಂದ್ ಸ್ಟೆಪ್ ಒಂದ್ ಟೇಬಲ್ ಅಲ್ಲಿ ಹಾಕಿ, 5% ನಾವು ಹಾಕಿರೋದು ವಿರೋಧ ಮಾಡ್ತಾ ಇಲ್ಲ, ನಮಗೆ ಮಾಡಿಕೊಡಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಿನ್ನೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದ್ರ ಬಗ್ಗೆ ಮಾತಾಡ್ತಾ ಪಾರ್ಲಿಮೆಂಟ್ ಅಲ್ಲಿ ಆಲ್ರೆಡಿ ಅದು ಸಾಗಿ ಗೊತ್ತಿದೆ. ಹಾಗಾಗಿ ತಾವು ಈ ರಿಪೋರ್ಟ್ ನ ಆಲ್ರೆಡಿ ಡೆಲ್ಲಿಗೆ ಹೋಗೋಕೆ ನಮ್ಮ ವೀವರ್ಸ್ ಆಗಿ ಎಲ್ಲ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಎಲ್ಲ ರೆಡಿ ಆಗ್ತಾ ಇದಾರೆ. ಅವರಿಗೆ ಬಿಸ್ನೆಸ್ ಸ್ಟಾಪ್ ಮಾಡಿದ್ದಾರೆ. ಇನ್ನೇ ಒಂದು ಡಿಮಾನಿಟೈಸೇಷನ್ ಆದಾಗ ನನ್ನ ಸಾಹೇಬ್ ಹತ್ರ ಅಪೀಲ್ ಮಾಡ್ಕೊಂಡಿದ್ದೆ, ಸರ್ ಟೆಕ್ಸ್ಟೈಲ್ ಎಲ್ಲ ದಂಧ ಬಂದಿರೋದು ಕ್ಯಾಶ್ ಆ್ಯಂಡ್ ಕ್ಯಾರಿ, ಅದರಿಂದ ಅವರೆಲ್ಲರಿಗೂ ತೊಂದರೆ ಆಗಿದೆ ಅಂತ ಅವಾಗ ಏನೋ ಮಾಡಿ ಅದನ್ನ
50,000 ಒಂದು ಲಕ್ಷಕ್ಕೆ ತಂದು ಕೊಟ್ಟರು, ಅದು ಕೀರ್ತಿ ನಮ್ಮ ಸಹಾಯ ಸೇರಬೇಕು. ಹಾಗೆ ಈಗ ಬಂದಿರತಕ್ಕಂಥ ಸಮಸ್ಯೆ ಈ ಪ್ಲಾಸ್ಟಿಕ್ ಇಂಡಸ್ಟ್ರಿ. ಪ್ಲಾಸ್ಟಿಕ್ ಇಂಡಸ್ಟ್ರಿ ದಾರ ತೆಗೆಯೇ ಬೇರೆ, ಅದನ್ನು ಬೀದಿ ಕೊಡೋನೇ ಬೇರೆ, ಈ ಥರ ಬಣ್ಣ ಮಾಡೋನೇ ಬೇರೆ. ಇದು ಟೆಕ್ಸ್ಟೈಲ್ ಸಂಬಂಧಪಟ್ಟಿದ್ದು ಮೇಜರ್ ಎಫೆಕ್ಟ್ ಕರ್ನಾಟಕದಲ್ಲಿ ಆಗಿದೆ. ಆಲ್ರೆಡಿ ಅಹಮದಾಬಾದ್ ಸೂರತ್ನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಪ್ರೊಟೆಸ್ಟ್ ನಡೀತಾ ಇದೆ ಕರ್ನಾಟಕದಲ್ಲಿ. ನಾನು ಒಬ್ಬ ಕರ್ನಾಟಕದ, ನಂದು ಅದೇ ಥರ ಇಂಡಸ್ಟ್ರಿ ಇರೋದ್ರಿಂದ ನಾನು ನನಗೋಸ್ಕರ ಡಿಪೆಂಡ್ ಮಾಡ್ಕೊಂತ ಇಲ್ಲ, ನಮ್ಮಲ್ಲಿರ್ತಕ್ಕಂಥ ವರ್ತಕರಿಗೆ ಅಥವಾ ಈ ವೀವಿಂಗ್ ಮಾಡ್ತಕ್ಕಂಥ ಒಂದು ಕಮ್ಯುನಿಟಿಗೆ ಈ ಬಿಲ್ ರೈಸ್ ಮಾಡೋದು, ಅಪ್ಲೋಡ್ ಮಾಡೋದು, ಆಡಿಟರ್ನ ಅಪಾಯಿಂಟ್ ಮಾಡಿಕೊಂಡು ಬರ್ತಕ್ಕಂಥ ಸಂಪಾದನೆ ಇರತಕ್ಕಂಥ ಇಂಡಸ್ಟ್ರಿ. ಕರ್ನಾಟಕ ಸರ್ಕಾರ ಪವರ್ ಸಬ್ಸಿಡಿ ಕೊಟ್ಟಿದೆ ನಮಗೆ. ಸೊ ಪವರ್ ಸಬ್ಸಿಡಿ ನೀವು ಎಷ್ಟೇ ಉಪಯೋಗಿಸಿದ್ರು ಸಹ 1.60 ರೂಪಾಯಿ ಕಟ್ಟಿದ್ರೆ ಮಿಕ್ಕಿದ ಸರ್ಕಾರ ಕೊಡ್ತಾ ಇದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಗೆ ಯಾವುದೇ ಬೆನಿಫಿಟ್ ಇಲ್ಲ. ಕಾರಣ ಏನಂದ್ರೆ ಈ ಇಂಡಸ್ಟ್ರಿ ನಶಿಸಿ ಹೋಗ್ತಾ ಇದೆ, ಬಿಕಾಸ್ ಆಫ್ ಲೇಬರ್ಸ್ ಇಲ್ಲ, ಎಲ್ಲ ಆಂಧ್ರ ಮತ್ತು ತಮಿಳುನಾಡು ಹೋಗ್ತದೆ. ಸಿಬಿಇಸಿಯ ಅಸಿಸ್ಟೆಂಟ್ ಕಮಿಷನರ್ ಗಾಯತ್ರಿ ಚಂದ್ರಮೆನನ್ ಪಿಪಿಪಿ ಮೂಲಕ ಜಿಎಸ್ಟಿ ಬಗ್ಗೆ ವಿವರಿಸಿದ್ರು. ಈ ತೆರಿಗೆ ಪದ್ಧತಿ ಹೇಗಿದೆ, ಇದರಿಂದ ಆಗುವ ಪ್ರಯೋಜನಗಳೇನು, ಎದುರಾಗಿರುವ ಗೊಂದಲ ನಿವಾರಣೆ ಹೇಗೆ ಎಂಬುದರ ಬಗ್ಗೆ ಸಮಗ್ರವಾಗಿ ವಿವರಿಸಿದರು. ಲೈಕ್ ಫಾರ್ ಇನ್ಸ್ಟೆನ್ಸ್, ವೆನ್ ಯು ಸೆಲ್ ಸಮಥಿಂಗ್ ದಟ್ ಯು ಮ್ಯಾನುಫ್ಯಾಕ್ಚರ್, ದೇ ಸೆಂಡ್ ಯು ಎಕ್ಸೈಸ್. ನೌ ಸಪೋಸಿಂಗ್ ಯು ಆರ್ ಸೆಲ್ಲಿಂಗ್ ಇಟ್ ಇನ್ ಅ ಡಿಫರೆಂಟ್ ಸ್ಟೇಟ್, ಯು ಹ್ಯಾವ್ ಸಿಎಸ್ಟಿ, ದೆನ್ ಯು ಹ್ಯಾವ್ ವ್ಯಾಟ್, ರೈಟ್? ಸೊ ವಾಟ್ ಹ್ಯಾಪನ್ಸ್ ಇಸ್, ಇನ್ಸ್ಟೆಡ್ ಆಫ್ ಟ್ಯಾಕ್ಸಿಂಗ್ ದ ವ್ಯಾಲ್ಯೂ ಅಡಿಷನ್, ವಿ ವರ್ ಆಲ್ಸೋ ಟ್ಯಾಕ್ಸಿಂಗ್ ದ ಟ್ಯಾಕ್ಸ್, ರೈಟ್? ಸೊ ದಟ್ ಇನ್ಕ್ರೀಸಸ್ ಯುವರ್ ಕಾಸ್ಟ್. For instance, certain things like CST, you were not receiving any credit, right? Send out you have credit, batch you have, but CST you were not receiving credit. For octroi, entry taxes, you were not receiving credit, right? And all this was becoming a cost for you, right? And that was making you less competent compared to other countries, purely because of the taxation system. And taxation is a system that does distort, right? It does happen if it is not framed properly. And our idea with GST is to make sure that the difficulties that you were facing, the difficulties in compliance and the difficulties in competence that you were facing because of taxation problems should be mitigated through GST, right? So I hope you understand that even though the rates might be a little different from what you have been experiencing, the overall rate that you are will be suffering would be much lesser under GST, right? So what you're going to get is a continuous flow of credit across your entire value chain, right? Okay. And the idea also is to make sure that your refunds and SEZ refunds, deemed export refunds, export refunds, all these things, the processes are being made much simpler, right? It is much simpler. Most of the processes are going to be online. And it is, and we are all right here to help, to handhold you and make sure that it is easy for you to access. ವಿವಿಧ ಇಲಾಖೆಗಳ ಅಧಿಕಾರಿಗಳಾದ ಎಸ್ಎನ್ ರಂಗಪ್ರಸಾದ್, ರವಿಕುಮಾರ್, ಗುರುಪ್ರಸಾದ್, ವಿಜಯಕುಮಾರ್, ಶಿವಕುಮಾರ್, ಸದಾಶಿವ ಇತರರು ಉಪಸ್ಥಿತರಿದ್ದರು. ಕಲ್ಪತ್ತೂರು ನಾಡಿನ ಜನರ ಸೇವೆಗೆ ನನ್ನ ಸಮಯ ಮೀಸಲು ಎಂದು ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದ್ದಾರೆ. ಸರ್ಕಾರಿ ಹುದ್ದೆಯಲ್ಲಿ 27 ವರ್ಷ ಸೇವೆ ಸಲ್ಲಿಸಿ ಬಂದಿರುವ ನನಗೆ ಅಧಿಕಾರದ ದಾಹ ಎಂದೂ ಕೂಡ ಇಲ್ಲ. ನಾನು ಹುಟ್ಟಿ ಬೆಳೆದ ಕಲ್ಪತ್ತೂರು ನಾಡಿನ ಜನಸೇವೆಗಾಗಿ ನನ್ನ ಸಮಯ ಮೀಸಲಿಟ್ಟಿದ್ದೇನೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ತಿಪಟೂರಿನಲ್ಲಿ ಲೋಕೇಶ್ವರ್ ಅಭಿಮಾನಿ ಬಳಗದಿಂದ 59ನೇ ವರ್ಷದ ಹುಟ್ಟುಹಬ್ಬವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿಕೊಂಡರು. ತಾಲೂಕಿನ ಪ್ರಗತಿಪರ ರೈತರಿಗೆ, ನಗರಸಭೆಯ ಪೌರ ಕಾರ್ಮಿಕರಿಗೆ ಸನ್ಮಾನ, ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಬ್ಯಾಗ್ ವಿತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬದ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ಸೇವೆ ಸಲ್ಲಿಸಲು 7 ವರ್ಷ ಬಾಕಿ ಇರುವಾಗಲೇ ತಾಲೂಕಿನ ಜನತೆಯ ಸೇವೆ ಸಲ್ಲಿಸಲು ಸ್ವಯಂ ನಿವೃತ್ತಿ ಪಡೆದು ಈ ತಾಲೂಕಿಗೆ ಬಂದಿದ್ದೇನೆ. ನನ್ನ ಏಳಿಗೆಗೆ ನನ್ನ ತಂದೆ ತಾಯಿ ಕೊಡುಗೆ ಅಪಾರವಿತ್ತು. ಕಷ್ಟದ ಪರಿಸ್ಥಿತಿಯಲ್ಲೂ ಉತ್ತಮ ವಿದ್ಯೆ ಪಡೆದ ನಾನು ಇಂದು 4-6 ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿದ್ದೇನೆ. ಉತ್ತಮ ಶಾಲೆ ಹಾಗೂ ಶಿಕ್ಷಕ ವೃಂದದ ಮಾರ್ಗದರ್ಶನ ನನಗೆ ದೊರಕಿದೆ. ಸಮಾಜ ಸೇವೆಯಿಂದ ಪ್ರತಿಯೊಬ್ಬರೂ ಸಂತೋಷ ಪಡೆಯಬಹುದು. ಮಕ್ಕಳಿಗೆ ಬೆನ್ನು ತಟ್ಟುವ ಕೆಲಸ ಪೋಷಕರು ಮಾಡಬೇಕು ಎಂದರು. ಸಮಾರಂಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಗಂಗಣ್ಣ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶಿವಕುಮಾರ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು, ಕಾರ್ಯಾಧ್ಯಕ್ಷ ಶಿವಸ್ವಾಮಿ, ವಕ್ತಾರ ತರಕಾರಿ ನಾಗರಾಜು ಇತರರು ಇದ್ದರು. ತುಮಕೂರಿನ ವಿವಿಧ ಕಾಲೇಜುಗಳಿಗೆ ಪಾಲಿಕೆಯ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು.
ಚುನಾವಣಾ ಆಯೋಗದ ಸೂಚನೆ ಮೇರೆಗೆ 18-21 ವರ್ಷದೊಳಗಿನ ಯುವಕ ಯುವತಿಯರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳುವ ಆಂದೋಲನ ಆರಂಭವಾಯಿತು. ತುಮಕೂರು ನಗರದ ಎಲ್ಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಮತದಾರರ ಪಟ್ಟಿಗೆ ನೋಂದಾಯಿಸಲು ಪಾಲಿಕೆಯ ಕಂದಾಯ ಅಧಿಕಾರಿಗಳ ತಂಡ ಇಂದಿನಿಂದ ಕಾಲೇಜಿಗೆ ತೆರಳಿ ಅಲ್ಲಿಯೇ ವಿದ್ಯಾರ್ಥಿಯರಿಂದ ಫಾರಂ 6 ಸೇರಿದಂತೆ ವಿವಿಧ ದಾಖಲೆಗಳನ್ನು ಪಡೆದುಕೊಂಡರು. ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸುವ ಸಂಬಂಧ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಪಾಲಿಕೆಯ ಕಂದಾಯ ಅಧಿಕಾರಿ ರತ್ನಮ್ಮ ತಿಳಿಸಿದರು. 22/7/2017 ಮತ್ತು ನಮ್ಮ ಪೊಲಿಟಿಕಲ್ ಏಜೆಂಟ್ಸ್ BLA ಮತ್ತು BLO ಅವರ ಸಹಯೋಗದಿಂದ ಮತ್ತೆ ಇನ್ನೊಂದು ಸರಿ ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ನಾವು ಒಂದು ಅದೇ ಬೂತಲ್ಲಿ ಎಲ್ಲ ಬೂತ್ಗಳಲ್ಲೂ ಆಯಾಯ ಪೊಲಿಟಿಕಲ್ ಏಜೆಂಟ್ಸು ಮತ್ತು ಬೂತ್ ಲೆವೆಲ್ ಆಫೀಸರ್ಸು ಇದ್ದು ಎಲ್ಲರೂ ಕೂಡ ಅವ್ರ ಸಹಯೋಗದಿಂದನೂ ಕೂಡ ನಮ್ಮನೆ ಯಾರನ್ನ ತಗೊಂತಾರೆ ಅಂಥವರು ಕೂಡ ಅಲ್ಲೂ ಕೂಡ ಇಲ್ಲಿ ಆಗದೇ ಇದ್ದವರು ಅಲ್ಲಿನೂ ಕೂಡ ಕೊಡ್ಬೋದು. ನಗರದ ಎಲ್ಲಾ ಕಾಲೇಜುಗಳಿಗೂ ಹಾಗೂ ಮನೆ ಮನೆಗೂ ತೆರಳಿ ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಲಾಗುತ್ತದೆ ಎಂದರು. ವಿಶೇಷ ಮತದಾರರ ಪರಿಷ್ಕರಣೆ ನಡೆಯುತ್ತಿರುವ ಸಿದ್ಧಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜಿಗೆ ಉಪವಿಭಾಗಾಧಿಕಾರಿ ತಬಸುಮ್ ಜಹೇರಾ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಕಾಲೇಜುಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿರುವ ಈ ಸಂಬಂಧದಲ್ಲಿ ಚಾಲನೆ ನೀಡಿದ ಉಪವಿಭಾಗಾಧಿಕಾರಿಗಳು ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಈ ಪರಿಷ್ಕರಣೆ ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದರು. ಮಾನ್ಯ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಶಾಲಾ ಕಾಲೇಜುಗಳ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಿರ್ದೇಶನ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ದಿನ ಸಿದ್ಧಗಂಗಾ ಮಹಿಳಾ ಕಾಲೇಜಿಗೆ ನಾವು ಈ ದಿನ ಭೇಟಿ ನೀಡಿದ್ದೀವಿ. ಇಲ್ಲಿ ನಾವು ಶಾಲಾ ಕಾಲೇಜು ಮಕ್ಕಳೊಂದಿಗೆ ವಿದ್ಯಾರ್ಥಿನಿಯರೊಂದಿಗೆ ನಾವು ಸಂವಾದ ಕಾರ್ಯಕ್ರಮ ಮತದಾನದ ಹಕ್ಕು ಮತ್ತು ಮತದಾರರಾಗಿ ನೋಂದಣಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಬಗ್ಗೆ ಮಕ್ಕಳಿಗೆ ನಾವು ಮಾಹಿತಿಯನ್ನು ನೀಡ್ತೇವೆ. ಹಾಗೆ ಈ ಒಂದು ಪ್ರಕ್ರಿಯೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಸಂದೇಹಗಳು ಅಥವಾ ಮಾಹಿತಿಗಳ ಅವಶ್ಯಕತೆ ಇದ್ದಲ್ಲಿ ಅದನ್ನು ಕೂಡ ನಾವು ಸ್ಟೂಡೆಂಟ್ಸ್ ಜೊತೆ ಇಂಟರಾಕ್ಟಿವ್ ಸೆಷನ್ ಅನ್ನು ಮಾಡಲಿಕ್ಕೆ ಇದನ್ನು ಇಲ್ಲಿ ಹಾಜರಾಗಿದೆ. ಪಾಲಿಕೆಯ ಕಂದಾಯ ಅಧಿಕಾರಿಗಳಾದ ಶೇಖರ್ ಬಾಬು, ಆರತಿ, ಅಧಿಕಾರಿಗಳಾದ ಸಂಯುಕ್ತ, ವಿದ್ಯಾ ಸೋಮಶೇಖರ್, ಜಮೀಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮೊದಲ ಆದ್ಯತೆ ನೀಡುವುದಾಗಿ ತುಮಕೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತ ಮಂಜುನಾಥ ಸ್ವಾಮಿ ಭರವಸೆ ನೀಡಿದರು. ಶಾಸಕರು ಹಾಗೂ ಪಾಲಿಕೆಯ ಮೇಯರ್, ಉಪಮೇಯರ್ ಸೇರಿದಂತೆ ಸದಸ್ಯರುಗಳ ವಿಶ್ವಾಸ ಪಡೆದುಕೊಂಡು ತುಮಕೂರು ನಗರವನ್ನು ಸರ್ವಾಂಗೀಣ ಅಭಿವೃದ್ಧಿಪಡಿಸುವುದಾಗಿ ಪಾಲಿಕೆಯ ನೂತನ ಆಯುಕ್ತ ಮಂಜುನಾಥ ಸ್ವಾಮಿ ತಿಳಿಸಿದರು. ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ, ಕುಡಿಯುವ ನೀರು, ಬೀದಿದೀಪ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಮೊದಲ ಧ್ಯೇಯ ಎಂದರು. ತುಮಕೂರು ನಗರವನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರದಿಂದ ಬಂದಿರುವ ಅನುದಾನವನ್ನ ಸದ್ಬಳಕೆ ಮಾಡುವುದಾಗಿ ಹೇಳಿದರು. ರಾಯಚೂರು, ಚಾಮರಾಜನಗರ, ಕೊಳ್ಳೇಗಾಲ ಸೇರಿದಂತೆ ರಾಜ್ಯದ ವಿವಿಧ ನಗರಗಳಲ್ಲಿ ಆಯುಕ್ತ ಆಗಿ ಕೆಲಸ ಮಾಡಿ ಅನುಭವವಿದ್ದು, ನಗರದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಪಾದಯಾತ್ರೆ ನಡೆಸಿ ಸಮಸ್ಯೆಗಳ ನಿವಾರಣೆಗೆ ಹೆಚ್ಚು ಒತ್ತು ನೀಡುವುದಾಗಿ ತಿಳಿಸಿದರು. ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ನಿವಾರಣೆಗೆ ಹೆಚ್ಚಿನ ಒತ್ತು ನೀಡುವುದಾಗಿ ಹೇಳಿದರು. ನಾನು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತನಾಗಿ ಅಧಿಕಾರ ವಹಿಸಿಕೊಂಡಿರ್ತೇನೆ. ಈಗ ನಮ್ಮ ಮುಂದಿರೋ ಸವಾಲುಗಳು ಅಂದರೆ, ಪ್ರಥಮವಾಗಿ ನಮ್ಮ ತುಮಕೂರು ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದು ನನ್ನ ಮೊದಲನೇ ಆದ್ಯತೆ ಆಗಿರುತ್ತೆ. ಕುಡಿಯುವ ನೀರು, ಬೀದಿ ದೀಪ ಇತ್ಯಾದಿಗಳು, ಆಮೇಲೆ ಸರ್ಕಾರದಿಂದ ಬಂದಿರತಕ್ಕಂಥ ಅಭಿವೃದ್ಧಿ ಅನುದಾನಗಳನ್ನು ಸಕಾಲದಲ್ಲಿ ಖರ್ಚು ಮಾಡಿ ಸೌಕರ್ಯಗಳನ್ನ ಕಲ್ಪಿಸೋದಕ್ಕೆ ನಾನು ಪ್ರಥಮ ಆದ್ಯತೆಯನ್ನು ಕೊಡ್ತೇನೆ. ಈ ವಿಷಯದಲ್ಲಿ ಪೂಜ್ಯ ಮಹಾಪೌರರು, ಉಪಮಹಾಪೌರರು ಹಾಗೂ ನಮ್ಮ ಚುನಾಯಿತ ಮಂಡಳಿಯ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು, ಆಮೇಲೆ ಸನ್ಮಾನ್ಯ ಶಾಸಕರು ಈ ವಿಚಾರದಲ್ಲಿ ಸಂಪೂರ್ಣ ಒಂದು ಸಹಕಾರ ನೀಡುವ ಒಂದು ಭರವಸೆ ಇದೆ. ಅವರ ಸಹಕಾರವನ್ನು ಸಹ ತಗೊಂಡು ನಾನು ನಮ್ಮ ತುಮಕೂರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಪರಾಧ ಕೃತ್ಯಗಳಲ್ಲಿ ತೊಡಗದೆ ಉತ್ತಮ ಮಾರ್ಗದಲ್ಲಿ ಸಾಗಿ ಎಂದು ರೌಡಿಶೀಟರ್ಗಳಿಗೆ ನೆಲಮಂಗಲ ಪೊಲೀಸರು ಸೂಚನೆ ನೀಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಹಾಗೂ ಅಪರಾಧ ಚಟುವಟಿಕೆ ನಿಗ್ರಹಿಸುವ ಸಲುವಾಗಿ ನೆಲಮಂಗಲ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 25 ಹೆಚ್ಚು ರೌಡಿಶೀಟರ್ಗಳ ಪರೇಡ್ ನಡೆಸಿದರು.
ವೃತ್ತ ನಿರೀಕ್ಷಕ ಶಿವಣ್ಣ ಹಾಗೂ ಪಟ್ಟಣ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ, ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡಿದರೆ ಗೂಂಡಾ ಕಾಯ್ದೆ ತೆರೆಯಲಾಗುವುದು. ಈಗಾಗಲೇ ತಾಲೂಕಿನ ದಂಡಾಧಿಕಾರಿಗಳ ಬಳಿ ನೀವೆಲ್ಲ ಪೆರೆ ನಡೆಸಿದ್ದೀರಾ. ಒಂದು ವೇಳೆ ಅಪರಾಧ ಚಟುವಟಿಕೆಗಳಲ್ಲಿ ನಿಮ್ಮ ಕೈವಾಡ ಕಂಡುಬಂದರೆ ಗಡಿಪಾರು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಸಿಪಿಐಗಳಾದ ಅಶೋಕ್ ಶ್ರೀನಿವಾಸ್, ಮಂಜುನಾಥ್ ಗೌಡ, ಎಎಸ್ಐಗಳಾದ ಶಿವಕುಮಾರ್ ಮಹದೇವಯ್ಯ ಇತರರು ಇದ್ದರು. ಹಂದಿ ಜೋಗಿ ಜನಾಂಗಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಗುಬ್ಬಿಯಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ದಲಿಂಗೇಗೌಡ ಆಗ್ರಹಿಸಿದ್ದಾರೆ. ಸುಮಾರು 50 ವರ್ಷದಿಂದ ಕಸದ ಗುಂಡಿಯಲ್ಲಿ ಜೀವನ ಮಾಡುತ್ತಿದ್ದರೂ ಸರ್ಕಾರ ಅವರಿಗೆ ಕನಿಷ್ಠ ಸೌಲಭ್ಯ ನೀಡದೇ ಇರುವುದು ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದು ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ದಲಿಂಗೇಗೌಡ ಆಪಾದಿಸಿದರು. ಗುಬ್ಬಿ ಪಟ್ಟಣದ ಪೊಲೀಸ್ ಠಾಣೆ ಹಿಂಭಾಗದಲ್ಲಿ ವಾಸ ಮಾಡುತ್ತಿರುವ ಹಂದಿ ಜೋಗರ ಕೇರಿಗೆ ತೆರಳಿ ಸಮಸ್ಯೆ ಆಲಿಸಿ ಮಾತನಾಡಿದ ಅವರು, ಇದುವರೆಗೂ ತಾಲೂಕಿನ ಶಾಸಕರು, ಜನಪ್ರತಿನಿಧಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇವರ ಬಗ್ಗೆ ಗಮನಹರಿಸಿಲ್ಲ. ಮಳೆ ಬಂದರೆ ಇಲ್ಲಿ ವಾಸ ಮಾಡಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಒಂದು ಮಗು ನೀರಿನ ಗುಂಡಿಯಲ್ಲಿ ಬಿದ್ದು ಸಾವನ್ನಪ್ಪಿದ ಘಟನೆಯೂ ನಡೆದಿದೆ. ಇಲ್ಲಿ ವಾಸ ಮಾಡುತ್ತಿರುವವರು ಮನುಷ್ಯರು ಎಂಬುದನ್ನೇ ಮರೆತಿರುವುದು ಮಾನವ ಹಕ್ಕುಗಳಿಗೆ ದೊಡ್ಡ ಸವಾಲು ಎಂದರೆ ತಪ್ಪಾಗುವುದಿಲ್ಲ. ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿಲ್ಲ ಎಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಯೇ ನಾನು ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎಂದರು. ಪಟ್ಟಣ ವ್ಯಾಪ್ತಿಯಲ್ಲಿನ ಪಟ್ಟಣದಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ಗೆ ಲಗತ್ತಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಹಂದಿ ಜೋಗರು ಮತ್ತು ಅಲೆಮಾರಿ ಜನಾಂಗ ಸುಮಾರು 50 ವರ್ಷದಿಂದ ಇಲ್ಲಿ ತಮ್ಮ ಜೀವನವನ್ನು ಭವಿಷ್ಯವನ್ನು ಕಟ್ಟಿಕೊಂಡಿದ್ದಾರೆ. ಅವರು ಉಸಿರು ಉಸಿರಾಗಿದೆ ಈ ಜಾಗದಲ್ಲಿ. ಅವ್ರಿಗೆ ಇಲ್ಲಿಯ ತನಕ ಕುಡಿಯೋಕೆ ನೀರಾಗಲಿ, ಶೌಚಾಲಯ ಆಗಲಿ, ಒಂದು ಸೂರಾಗಲಿ, ಒಂದು ಸುರಕ್ಷತೆ ಆಗಲಿ, ಮಕ್ಕಳಿಗೆ ಶಿಕ್ಷಣ, ಒಂದು ವಸತಿ, ಒಂದು ಆರೋಗ್ಯ, ಭಾಗ್ಯ ಯಾವುದನ್ನು ಕೂಡ ಇಲ್ಲಿ ಸರ್ಕಾರ ಆಡಳಿತ ವ್ಯವಸ್ಥೆ, ಸ್ಥಳೀಯ ವ್ಯವಸ್ಥೆ ಅಂದರೆ ತಾಲೂಕು ಆಡಳಿತ ಆಗಿರ್ಬೋದು, ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಯಾರೂ ಕೂಡ ಇಲ್ಲಿಯ ತನಕ ಅವರ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಅವರಿಗೆ ಅವರು ಅನಕ್ಷರಸ್ಥರು ಅಂತಕ್ಕಂಥ ಒಂದು ಒಳ್ಳೆ ಭಾವನೆಯ ಒಂದು ಚಿಂತನೆಯನ್ನು ರಾಜ್ಯ ಸರ್ಕಾರ ಮಾಡದಲ್ಲಿ ಇರೋದು ನಿಜವಾಗ್ಲೂ ಇದು ವಿಷಾದನೀಯ ಮತ್ತು ದುರ್ದೈವ. ಈ ಅಧಿಕಾರಿಗಳಿಗೆ ಒಂದು ಮಾನವೀಯ ಗುಣಗಳನ್ನ ಏನಾದರೂ ಇವ್ರು ಇಟ್ಕೊಂಡಿದ್ದರೆ ಇವರುಗಳಿಗೆ ಒಂದು ಇಷ್ಟೊಂದು ಸೂರನ್ನು ಕಟ್ಟಿಸ್ಕೊಡ್ಬೇಕಾಗಿತ್ತು. ಅವ್ರಿಗೆ ಮನುಷ್ಯತ್ವ ಮಾನವೀಯ ಗುಣಗಳೇ ಈ ಅಧಿಕಾರಿಗಳಿಗೆ ಯಾರಿಗೂ ಇಲ್ಲ ಅಂತ ಈ ಒಂದು ವ್ಯವಸ್ಥೆ ನಮಗೆ ನಿಜವಾಗ್ಲು ಕಂಡು ಬರ್ತದೆ. ಪತ್ರಕರ್ತರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.